ಎರಡನೇ ಹಂತದಲ್ಲಿ ಅನ್ಲಾಕ್ ಆಗಬೇಕಾಗಿರೋದು ಯಾವ್ಯಾವುದು ಅಂತಕಂತ ಪ್ರಶ್ನೆ. ಮೆಟ್ರೋ ಸಂಚಾರಕ್ಕೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ಶುರುವಾಗುತ್ತಾ? ಶಾಲಾ ಕಾಲೇಜುಗಳ ಓಪನ್ಗೆ ಅನುಮತಿಯನ್ನ ಕೊಡ್ತಾರಾ? ವಿನಾಯಿತಿಯ ಜೊತೆಗೆ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನು ಜಾರಿಗೆ ತರ್ತಾರಾ? ಕೇಂದ್ರ ಸರ್ಕಾರದ ಮುಂದಿದೆ ಮೂರು ಸಾಧ್ಯತೆಗಳು. ಹಾಗಾದರೆ ಮೋದಿಯ ಆ ಮೂರು ಮೆಗಾ ಪ್ಲಾನ್ ಏನು ಅನ್ನುವಂತಹ ಒಂದು ಪ್ರಶ್ನೆ, ಅದಕ್ಕೆ ಉತ್ತರವನ್ನು ನಾವು ನಿಮಗೆ ಕೊಡ್ತೀವಿ. ಯಾವ್ಯಾವುದಕ್ಕೆ ಪರ್ಮಿಷನ್ ಸಿಗಬಹುದು ಅಂತಕ್ಕಂಥದ್ದನ್ನ ನೋಡೋಣ. ಮೋದಿ ಮೆಗಾ ಪ್ಲಾನ್ನಲ್ಲಿ ಮೂರು ಸಾಧ್ಯತೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಏನೆಲ್ಲ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಸಾಧ್ಯತೆ, ಸಾಧ್ಯತೆ ನಂಬರ್ ಒಂದು, ಸೋಂಕಿನೊಂದಿಗೆ ಜೀವಿಸಿ ಅಂತ ಹೇಳ್ತಾರಾ ಮೋದಿ ಅವರು? ಸೋಂಕು ಹೆಚ್ಚಳದ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸುವ ಸಾಧ್ಯತೆ, ಅಂದರೆ ಈಗ 1.0 ಏನಿದೆ, ಅನ್ಲಾಕ್ 1.0, ಅದೇ ರೀತಿ ಮುಂದುವರಿಸುವ ಸಾಧ್ಯತೆ. ಅನ್ಲಾಕ್ 2.0 ಜಾರಿ ಮಾಡದಿರಲು ನಿರ್ಧಾರವನ್ನು ಮಾಡಬಹುದು. ಬೇರೆ ಹೊಸದು ಏನೂ ಬೇಡ, ಈಗಿರುವುದೇ ಮುಂದುವರಿಲಿ ಅಂತಕ್ಕಂಥ ಸೂಚನೆಯನ್ನು ಕೊಡಬಹುದು. ಜುಲೈ ಬದಲು ಆಗಸ್ಟ್ನಲ್ಲಿ ಶಾಲಾ ಕಾಲೇಜನ್ನು ಆರಂಭಿಸುವುದಕ್ಕೆ ಸೂಚನೆಯನ್ನು ಕೊಡಬಹುದು. ಜುಲೈ ಬದಲು ಆಗಸ್ಟ್ನಲ್ಲಿ ಶಾಲಾ ಕಾಲೇಜು ಆರಂಭಿಸಲು ಸೂಚನೆಯನ್ನು ನೀಡಬಹುದು. ಆಗಸ್ಟ್ 12ರವರೆಗೂ ರೈಲ್ವೆ ಸಂಚಾರವನ್ನು ನಿರ್ಬಂಧಿಸುವುದಕ್ಕೆ ಆದೇಶವನ್ನು ನೀಡಬಹುದು. ಸದ್ಯ ಚಾಲ್ತಿಯಲ್ಲಿ ಇರುವಂತೆ ವಿಶೇಷ ರೈಲುಗಳ ಸಂಚಾರಕ್ಕೆ ಮಾತ್ರ ಅವಕಾಶ ಸಿಗಬಹುದು. ಜುಲೈ 15ರವರೆಗೂ ಅಂತಾರಾಷ್ಟ್ರೀಯ ವಿಮಾನ ಹಾರಾಟಕ್ಕೆ ಬ್ರೇಕ್ ಹಾಕಿದೆ ಕೇಂದ್ರ. ಹಾಗಾಗಿ ಸಂಚಾರ ನಿರ್ಬಂಧಿಸುವ ಮೂಲಕ ಸದ್ಯದ ಪರಿಸ್ಥಿತಿಯನ್ನು ಮುಂದುವರಿಸುವ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ಇದು ಮೋದಿಯ ಮೆಗಾ ಪ್ಲಾನ್ ಸಾಧ್ಯತೆ ನಂಬರ್ ಒಂದು. ನೀವೀಗ ನೋಡ್ತಾ ಇರೋದು ಸೋಂಕಿನೊಂದಿಗೆ ಜೀವಿಸಿ ಅಂತ ಹೇಳಿ ಸೋಂಕು ಹೆಚ್ಚಳವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸುವ ಸಾಧ್ಯತೆ ಇದೆ. ಸಾಧ್ಯತೆ ನಂಬರ್ ಎರಡು, ಮತ್ತಷ್ಟು ವಿನಾಯಿತಿಯನ್ನು ನೀಡಬಹುದು. ಮತ್ತಷ್ಟು ಆರ್ಥಿಕ ಚಟುವಟಿಕೆಗಳ ಆರಂಭಕ್ಕೆ ಅವಕಾಶ ಕೊಡಬಹುದು. ಶಾಲೆ ಕಾಲೇಜುಗಳನ್ನು ಹೊರತುಪಡಿಸಿ ಬೇರೆ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ನೀಡಬಹುದು. ಕಂಟೈನ್ಮೆಂಟ್ ಝೋನ್ ಅನ್ನು ಹೊರತುಪಡಿಸಿ ಜಿಮ್ ಥಿಯೇಟರ್ ತೆರೆಯೋದಕ್ಕೆ ಅವಕಾಶ ಸಿಗಬಹುದು. ಕಂಟೈನ್ಮೆಂಟ್ ಝೋನ್ ಅನ್ನು ಹೊರತುಪಡಿಸಿ ಜಿಮ್ ಥಿಯೇಟರ್ ತೆರೆಯೋದಕ್ಕೆ ಅವಕಾಶ ಸಿಗಬಹುದು. ಮುನ್ನೆಚ್ಚರಿಕೆಯೊಂದಿಗೆ ಮೆಟ್ರೋ ಸಬರ್ಬನ್ ರೈಲು ಸಂಚಾರವನ್ನು ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ವಿನಾಯಿತಿಯ ಜೊತೆಗೆ ಕರ್ಫ್ಯೂ ಅವಧಿಯನ್ನು ವಿಸ್ತರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಅಂದರೆ ರಾತ್ರಿ 9ರಿಂದ ಬೆಳಿಗ್ಗೆ 5 ಗಂಟೆ ತನಕ ಇವಾಗೇನಿದೆ ಕರ್ಫ್ಯೂ, ಅದರ ಬದಲು ರಾತ್ರಿ 8ರಿಂದ 6 ಗಂಟೆವರೆಗೆ ಕರ್ಫ್ಯೂ ಹೇರಬಹುದು. ಸೋಂಕು ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಬಹುದು. ಇನ್ನು ಮೂರನೇ ಸಾಧ್ಯತೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸಾಧ್ಯತೆ ನಂಬರ್ ಮೂರು, ಅನ್ಲಾಕ್ ಜೊತೆಗೆ ಟಫ್ ರೂಲ್ಸ್, ಅನ್ಲಾಕ್ ಮಾಡಿ ಕಠಿಣ ನಿಯಮಗಳನ್ನು ಜಾರಿಗೆ ತರೋದು. ಎರಡನೇ ಸಾಧ್ಯತೆಯಂತೆ ಅನ್ಲಾಕ್ 2.0ನಲ್ಲಿ ವಿನಾಯಿತಿಯ ವಿಸ್ತರಣೆ ಆಗಬಹುದು, ವಿನಾಯಿತಿಯ ವಿಸ್ತರಣೆ ಆಗಬಹುದು. ಆದರೆ ಕಂಟೈನ್ಮೆಂಟ್ ಝೋನ್ಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಪ್ರಕಟ ಮಾಡುವ ಸಾಧ್ಯತೆ ಇದೆ. ಕಂಟೈನ್ಮೆಂಟ್ ಝೋನ್ಗಳಿಗೆ ಮಾತ್ರ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟವಾಗುವ ಸಾಧ್ಯತೆ ಇದೆ. ದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ ಸೇರಿದಂತೆ ಸೋಂಕಿತ ನಗರಗಳಲ್ಲಿ ಟಫ್ ರೂಲ್ಸ್ ಅನ್ನು ಜಾರಿ ಮಾಡಬಹುದು, ಕೆಲವು ಊರುಗಳಿಗೆ ಮಾತ್ರ. ಕಂಟೈನ್ಮೆಂಟ್ ಝೋನ್ಗಳನ್ನು ಕಟ್ಟುನಿಟ್ಟಾಗಿ ಸೀಲ್ ಡೌನ್ ಮಾಡುವ ನಿರ್ಧಾರಕ್ಕೆ ಬರಬಹುದು. ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡೋದು ಮತ್ತು ರ್ಯಾಂಡಮ್ ಚೆಕಿಂಗ್ನಂತಹ ಕ್ರಮವನ್ನು ತೆಗೆದುಕೊಳ್ಳೋದು ಕಂಟೈನ್ಮೆಂಟ್ ಝೋನ್ಗಳನ್ನು ಇತರೆ ಪ್ರದೇಶಗಳಿಂದ ಪ್ರತ್ಯೇಕಿಸುವುದು, ಇವೆಲ್ಲವೂ ಕೂಡ ಮೂರನೆಯ ಸಾಧ್ಯತೆ, ಅನ್ಲಾಕ್ನ ಜೊತೆ ಜೊತೆಗೆ ಟಫ್ ರೂಲ್ಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಈಗ ಇನ್ನು 3 ದಿನಕ್ಕೆ ಅನ್ಲಾಕ್ 1.0 ಮುಕ್ತಾಯವಾಗ್ತಾ ಇದೆ. ಜುಲೈ 1ರಿಂದ ಏನು ಅನ್ನುವಂತಹ ಪ್ರಶ್ನೆ, ಏನು ಲೆಕ್ಕಾಚಾರ ಹಾಕಿದ್ದಾರೆ ಕೇಂದ್ರ ಸರ್ಕಾರದವರು? ಖಂಡಿತ ಅರವಿಂದ್, ಜೂನ್ 1ನೇ ತಾರೀಕು ಕೇಂದ್ರ ಸರ್ಕಾರ ಅನ್ಲಾಕ್ 1.0 ಅನ್ನ ಘೋಷಣೆ ಮಾಡಿತ್ತು. ಬಹುತೇಕ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನ ಕೊಡಲಾಗಿತ್ತು. ಕೆಲವೊಂದಿಷ್ಟು ಆರ್ಥಿಕ ಚಟುವಟಿಕೆಗಳಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿರಲಿಲ್ಲ, ಬಹುತೇಕ ಎಲ್ಲ ಚಟುವಟಿಕೆಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಜುಲೈ 1ನೇ ತಾರೀಕಿಂದ 2ನೇ ಹಂತದ ಅನ್ಲಾಕ್ ಶುರು ಆಗಬೇಕಾಗಿತ್ತು. ಅಂದರೆ ಶಾಲಾ ಕಾಲೇಜುಗಳನ್ನು ಆರಂಭಿಸೋದಾಗಿರ್ಬೋದು, ಜೊತೆಗೆ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಹಾರಾಟ ಶುರು ಮಾಡೋದು ಆಗಬೇಕಾಗಿತ್ತು. ಆದರೆ ದೇಶದಲ್ಲಿ ಸೋಂಕಿನ ಪ್ರಮಾಣ ಸರ್ಕಾರ ಅಂದಾಜು ಮಾಡೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇದೆ. ಹೀಗಾಗಿ ಅನ್ಲಾಕ್ ಅನ್ನು ಮಾಡಬೇಕಾ, ಮತ್ತಷ್ಟು ವಿನಾಯಿತಿಯನ್ನು ಕೊಡಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇದೆ. ಹೀಗಾಗಿ ಸಾಕಷ್ಟು ವರ್ಕೌಟ್ ಅನ್ನು ಕೂಡ ಮಾಡ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಅಧ್ಯಯನ ಮಾಡುವಂತ ಕೆಲಸವನ್ನು ಕೂಡ ಈಗ
ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು. ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ಏನಿದೆ ಅದು ಈಗಾಗಲೇ ಮಹಾರಾಷ್ಟ್ರ ಗುಜರಾತ್ ಮತ್ತೆ ತೆಲಂಗಾಣಕ್ಕೆ ಈಗಾಗಲೇ ಏನು ಹೋಗಿರುವಂತದ್ದು ಅಲ್ಲಿ ಪರಿಸ್ಥಿತಿಯನ್ನ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಬೇರೆ ಬೇರೆ ಪ್ರಮುಖ ರಾಜ್ಯಗಳೇನಿದೆ ಸೋಂಕು ಹರಡುವಂತ ಪ್ರಮುಖ ರಾಜ್ಯಗಳು ತಮಿಳುನಾಡು ಆಗಿರಬಹುದು, ದೆಹಲಿ ಆಗಿರಬಹುದು, ಉತ್ತರ ಪ್ರದೇಶ ಆಗಿರಬಹುದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ತರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ಜುಲೈ 1ರಿಂದ ಯಾವ ರೀತಿಯಾದಂತಹ ಅನ್ಲಾಕ್ ಅನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆಗಳು ನಡೀತಾ ಇರುವಂತದ್ದು. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಮೂರು ಸಾಧ್ಯತೆಗಳಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಅರವಿಂದ್, ಸಾಧ್ಯತೆ ನಂಬರ್ 1 ಅನ್ನು ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಈಗಿರುವಂತ ಪರಿಸ್ಥಿತಿಯನ್ನೇ ಯಥಾಸ್ಥಿತಿಯಾಗಿ ಮುಂದುವರಿಸಿಬಿಡುವಂತದ್ದು. ಅಂದ್ರೆ ಈಗೇನು ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂದ್ರೆ ಲಿಮಿಟೆಡ್ ಟ್ರಾವೆಲ್ಗೆ ಏನು ಅವಕಾಶವನ್ನು ಕೊಟ್ಟಿದೆ ಅದನ್ನ ಮಾತ್ರ ಮುಂದುವರಿಸುವುದಂತದ್ದು. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ರೈಲ್ವೆ ಸಂಚಾರವನ್ನು ಆರಂಭ ಮಾಡಲ್ಲ, ಯಾಕಂದ್ರೆ ಈಗಾಗಲೇ ಆಗಸ್ಟ್ 12ರವರೆಗೂ ಕೂಡ ರೈಲು ಸಂಚಾರ ಇರಲ್ಲ ಅನ್ನೋ ಒಂದು ಆದೇಶವನ್ನ ರೈಲ್ವೆ ಇಲಾಖೆ ಮಾಡಿರುವಂತದ್ದು. ಜೊತೆಗೆ ಕೇಂದ್ರ ವಿಮಾನಯಾನ ಇಲಾಖೆ ಕೂಡ ಜುಲೈ 15ರವರೆಗೂ ಕೂಡ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಇರಲ್ಲ ಅಂತ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ಸ್ಟ್ರಾಟಜಿಯನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಈಗಿರುವಂತ ವ್ಯವಸ್ಥೆ ಏನಿದೆ, ಸಾರಿಗೆ ವ್ಯವಸ್ಥೆ, ಅದನ್ನ ಇಟ್ಟುಕೊಂಡು ಈಗಿರುವಂತ ಸೌಲಭ್ಯಗಳನ್ನೇ ಮುಂದುವರಿಸುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಎರಡನೇ ಹಂತದಲ್ಲಿ ನಾವು ಗಮನಿಸಬಹುದು, ಅಂದ್ರೆ ಎರಡನೇ ಸಾಧ್ಯತೆಯನ್ನು ನಾವು ಗಮನಿಸಬಹುದಾದಂತ ಸಂದರ್ಭದಲ್ಲಿ ಮತ್ತಷ್ಟು ವಿನಾಯಿತಿಗಳನ್ನ ಕೊಡುವಂತ ಸಾಧ್ಯತೆಗಳಿದಾವೆ. ಆದ್ರೆ ಇಲ್ಲಿ ಸ್ವಲ್ಪ ಮಟ್ಟಿನ ರಿಸ್ಟ್ರಿಕ್ಷನ್ಸ್ ಅನ್ನ ಹೇರುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಕಂಟೈನ್ಮೆಂಟ್ ಮತ್ತೆ ನಾನ್ ಕಂಟೈನ್ಮೆಂಟ್ ಜೋನ್ಗಳೇನಿದಾವೆ, ಈ ಜೋನ್ಗಳಿಗೆ ರಿಸ್ಟ್ರಿಕ್ಷನ್ಸ್ ಅನ್ನ ಹೇರುವಂತ ಸಾಧ್ಯತೆಗಳಿದಾವೆ. ನಾನ್ ಕಂಟೈನ್ಮೆಂಟ್ ಜೋನ್ಗಳಲ್ಲಿ ಎಲ್ಲ ರೀತಿಯಾದಂತಹ ಅವಕಾಶಗಳನ್ನ ಕೊಟ್ಟು, ಮುಕ್ತ ಎಲ್ಲ ರೀತಿಯ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟು, ಅಂದ್ರೆ ಥಿಯೇಟರ್ನ ತೆಗಿಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅದಕ್ಕೂ ಅವಕಾಶವನ್ನ ಕೊಡಬಹುದು, ಜಿಮ್ಗಳನ್ನ ತೆರೀಲಿಕ್ಕೆ ಅವಕಾಶವನ್ನ ಕೊಡಬಹುದು, ಸ್ವಿಮ್ಮಿಂಗ್ ಪೂಲ್ಗಳಿಗೆ ಅವಕಾಶವನ್ನ ಕೊಡಬಹುದು ನಾನ್ ಕಂಟೈನ್ಮೆಂಟ್ ಜೋನ್ಗಳಲ್ಲಿ. ಆದರೆ ಇಲ್ಲಿ ಕರ್ಫ್ಯೂವನ್ನ ವಿಸ್ತರಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇನ್ನು ಮೂರನೇ ಸಾಧ್ಯತೆಯನ್ನ ಗಮನಿಸೋದಾದ್ರೆ ಕೆಲವು ರಾಜ್ಯಗಳೇನಿದಾವೆ, ಈ ಕೆಲವು ರಾಜ್ಯಗಳ ಕೆಲವು ನಗರಗಳಲ್ಲಿ ಮಾತ್ರ ಅತಿ ಹೆಚ್ಚು ಸೋಂಕು ಕಾಣಿಸ್ಕೊಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಕಂಟೈನ್ಮೆಂಟ್ ಜೋನ್ಗಳೇನಿದಾವೆ, ಈ ಕಂಟೈನ್ಮೆಂಟ್ ಜೋನ್ಗಳಿಗೆ ಕೇಂದ್ರ ಸರ್ಕಾರ ಪ್ರತ್ಯೇಕವಾದಂತ ಮಾರ್ಗಸೂಚಿಗಳನ್ನ ಹೊರಡಿಸಬಹುದಾದಂತಹ ಸಾಧ್ಯತೆಗಳು ಕೂಡ ಈಗ ಕೇಂದ್ರ ಸರ್ಕಾರದ ಮುಂದಿರುವಂತದ್ದು. ಈ ಬಗ್ಗೆ ಪರಿಶೀಲನೆಗಳು ಕೂಡ ನಡೀತಾ ಇದಾವೆ. ಬಹುತೇಕ ಇನ್ನೊಂದೆರಡು ಮೂರು ದಿನಗಳಲ್ಲಿ ಇದು ಅಂತಿಮ ಆಗುವಂತಹ ಸಾಧ್ಯತೆಗಳಿದಾವೆ. ಇವತ್ತು ಬೆಳಗ್ಗೆ 11ರವರೆಗೆ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಒಂದು ಮಹತ್ವದ ಸಭೆಯನ್ನ ಕರೆದಿರುವಂತದ್ದು. ಇದರಲ್ಲಿ ಕೇಂದ್ರದ ಪ್ರಮುಖ ಸಚಿವರು ಕೂಡ ಭಾಗಿಯಾಗ್ತಾರೆ, ಬೇರೆ ಬೇರೆ ಸಚಿವಾಲಯದ ಸಚಿವರು ಕೂಡ ಭಾಗಿಯಾಗ್ತಾರೆ. ಅವರೆಲ್ಲರೂ ಕೂಡ ಅಂತಿಮವಾದಂತಹ ಚರ್ಚೆಯನ್ನ ಮಾಡಿ ಜುಲೈ ಬಳಿಕ ಭಾರತದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ ಅರವಿಂದ್. ಹಾಗಾದ್ರೆ ಶಬೀರ್, ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನರೇಂದ್ರ ಮೋದಿ ಅವರ ಭಾಷಣವನ್ನ, ಅಥವಾ ನೇರವಾಗಿ ಕೇಂದ್ರ ಗೃಹ ಸಚಿವಾಲಯದವರು ಮಾರ್ಗಸೂಚಿಯನ್ನ ಪ್ರಕಟ ಮಾಡಿಬಿಡ್ತಾರ, ಏನ್ ನಿರೀಕ್ಷೆ ಇದೆ ಮುಂದಿನ ಮೂರು ದಿನಗಳಲ್ಲಿ ಅಂತ? ಅರವಿಂದ್, ಈವರೆಗೂ ಕೂಡ ಪ್ರಧಾನಮಂತ್ರಿಗಳ ಭಾಷಣದ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವುಗಳು ಸದ್ಯಕ್ಕೆ ಇಲ್ಲ. ಇದೊಂದು ಸಾಮಾನ್ಯ ಪ್ರಕ್ರಿಯೆ ಆಗಿರೋದ್ರಿಂದ, ಅಂದ್ರೆ ಲಾಕ್ಡೌನ್ ಅಂತ ಪ್ರಕ್ರಿಯೆ ಅಲ್ಲ, ಅನ್ಲಾಕ್ ಪ್ರಕ್ರಿಯೆ ಆಗಿರೋದ್ರಿಂದ ಪ್ರಧಾನಮಂತ್ರಿಗಳು ಮಾತನಾಡುವಂತದ್ದು ಬಹುತೇಕ ಅನುಮಾನ. ಆದ್ರೆ ಜುಲೈ ಬಳಿಕ ಯಾವ ರೀತಿಯಾದಂತಹ ಸಡಿಲಿಕೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಈಗ ಮುಂದೆ ಗೃಹ ಇಲಾಖೆ ಒಂದಿಷ್ಟು ತೀರ್ಮಾನಗಳನ್ನು ಪ್ರಕಟಿಸುವಂತಹ ಸಾಧ್ಯತೆಗಳಿದಾವೆ. ಈ ಹಿಂದೆ ಹೊರಡಿಸಿದಂತಹ ಆದೇಶದಲ್ಲಿ ಜುಲೈನಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಮತ್ತೆ ಪೋಷಕರ ಜೊತೆಗೆ ಮಾತನಾಡಿ ಶಾಲಾ ಕಾಲೇಜುಗಳನ್ನು ಆರಂಭಿಸಬಹುದು ಅಂತ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿತ್ತು. ಆದ್ರೆ ಸೋಂಕು ಹತೋಟಿಗೆ ಬರ್ತಾ ಇಲ್ಲ. ಇತ್ತೀಚೆಗೆ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಕೂಡ ಹೇಳಿತ್ತು, ಆಗಸ್ಟ್ 15ರ ಬಳಿಕವಷ್ಟೇ ಶಾಲಾ ಕಾಲೇಜುಗಳನ್ನು ಆರಂಭಿಸೋದ್ರ ಬಗ್ಗೆ ಚಿಂತನೆ ಮಾಡೋಣ ಅನ್ನೋ ಮಾತನ್ನ ಹೇಳಿತ್ತು. ಹೀಗಾಗಿ ಈ ಹಿಂದೆ ನೀಡಿದಂತಹ ಆದೇಶವನ್ನ ಹಿಂಪಡೆಯುವಂತಹ ಸಾಧ್ಯತೆಗಳಿದಾವೆ. ಈಗಿರುವಂತ ಪರಿಸ್ಥಿತಿಯನ್ನೇ ಮುಂದುವರಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದಾವೆ. ಪ್ರಧಾನಿ ಮಂತ್ರಿಗಳು ಭಾಷಣ ಮಾಡಲ್ಲ, ಬಹುತೇಕ ಜುಲೈ 1 ಅಥವಾ 2ನೇ ತಾರೀಕಿಗೆ ಕೇಂದ್ರ ಗೃಹ ಇಲಾಖೆಯಿಂದ ಒಂದು ಅಪ್ಡೇಟೆಡ್ ಮಾರ್ಗಸೂಚಿಗಳು ಪ್ರಕಟ ಆಗುವಂತಹ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅರವಿಂದ್. ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.